नमस्ते ईजी आयुर्वेद के स्वागत नानु डॉक्टर सुदर्शन इंदु नावु कण्णिन विविध कायिलेगळ चिकित्सेयल्लि बळसुव आयुर्वेद कण्णिन आरैके औषधवाद एळनीर कुळंबुविन बग्गे तिळिदुकोळ्ळोण इदन्नु केरळ आयुर्वेद संप्रदायद आधारद मेले रूपिसलागिदे ई औषधियन्नु कट्टुनिट्टागि वैद्यकीय मेलविचारणेयल्लि मात्र बळसबेकु एळनीर कुळंबुविन उपयोगगळु पित्तदोष संबंधित कण्णिन कायिलेगळाद कॉर्नियल अल्सर टेरिजियम मत्तु कण्णिन पोरेय आरंभिक हंतगळ आयुर्वेद चिकित्सेयल्लि इदन्नु बळसलागुत्तदे इदु कण्णिन सोंकन्नु निवारिसलु सह उपयुक्तवागिदे कण्णुगळिगे विश्रांतियन्नु नीडुत्तदे शाख बिसिलु मत्तु होगेगे ओड्डिकोळ्ळुवुदरिंद उंटागुव मंददृष्टिय निवारणेगू इदु तुंबा ओळ्ळेयदु ई औषधियन्नु नारिकेल अंजन एंदु करेयुत्तारे त्रिदोषद मेले इळनीर कुळंबुविन परिणाम ಇದು ಕಣ್ಣುಗಳಲ್ಲಿ ಪಿತ್ತ ಮತ್ತು ವಾತವನ್ನು ಸಮತೋಲನಗೊಳಿಸುತ್ತದೆ ಈ ಔಷಧಿಯ ಬಳಕೆಯ ವಿಧಾನ ಇದನ್ನು ಕಣ್ಣು ರೆಪ್ಪೆಗಳ ಒಳಭಾಗಕ್ಕೆ ಪೇಸ್ಟ್ನಂತೆ ಹಚ್ಚಲಾಗುತ್ತದೆ ಅಥವಾ ಕಣ್ಣಿನ ಹನಿಗಳಾಗಿಯೂ ಬಳಸಬಹುದು ಕೆಲವು ನಿಮಿಷಗಳ ಕಾಲ ಕಣ್ಣುಗಳನ್ನು ಮುಚ್ಚಿ ಇರಿಸಿಕೊಳ್ಳಲು ಸಲಹೆ ನೀಡಲಾಗುತ್ತದೆ ಇದಲ್ಲದೆ ಇದನ್ನು ಕಾಡಿಗೆಯಾಗಿಯೂ ಬಳಸಬಹುದು ವೈದ್ಯರ ಸಲಹೆ ಮೇರೆಗೆ ಇದನ್ನು 1 ರಿಂದ 2 ತಿಂಗಳ ಅವಧಿಯವರೆಗೆ ಬಳಸಬಹುದು ಎಳನೀರು ಕುಳಂಬುವಿನ ಅಡ್ಡಪರಿಣಾಮಗಳು ನಿಗದಿಪಡಿಸಿದುದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಅಥವಾ ವೈದ್ಯಕೀಯ ಮೇಲ್ವಿಚಾರಣೆ ಇಲ್ಲದೆ ಇದನ್ನು ಬಳಸುವುದರಿಂದ ಕಣ್ಣಿನ ಕಿರಿಕಿರಿಯನ್ನು ಉಂಟುಮಾಡಬಹುದು ಅಂತಹ ಸಂದರ್ಭಗಳಲ್ಲಿ ಸಾಕಷ್ಟು ನೀರಿನಿಂದ ಕಣ್ಣುಗಳನ್ನು ಚೆನ್ನಾಗಿ ತೊಳೆಯಬೇಕು ಮತ್ತು ನಿಮ್ಮ ವೈದ್ಯರನ್ನು ಭೇಟಿಯಾಗುವುದು ಅಗತ್ಯ ಎಳನೀರು ಕುಳಂಬು ಒಳಗೊಂಡಿರುವ ಪದಾರ್ಥಗಳು ಮರದರಿಶಿನ ಅಳಲೆಕಾಯಿ ತಾರೆಕಾಯಿ ನೆಲ್ಲಿಕಾಯಿ ಜೇಷ್ಠಮಧು ಎಳನೀರು ಕರ್ಪೂರ ಗಂಭಾರಿ ಮತ್ತು ಸೈಂಧವ ಲವಣ ಈ ಔಷಧಿಯ ಉಲ್ಲೇಖವು ಸಹಸ್ರಯೋಗ ಗ್ರಂಥದ ಊರ್ಧ್ವಾಂಗ ರೋಗ ಚಿಕಿತ್ಸಾ ವಿಭಾಗದಲ್ಲಿದೆ ಈ ಔಷಧಿಯನ್ನು ನಾಗಾರ್ಜುನ ಕೋಟಕಲ್ ವೈದ್ಯರತ್ನಂ ಎವಿಪಿ ಇತ್ಯಾದಿ ಆಯುರ್ವೇದ ಫಾರ್ಮಾ ಕಂಪನಿಗಳು ತಯಾರಿಸುತ್ತವೆ ಇದರ ಶ್ಲೋಕ ಈ ರೀತಿಯಾಗಿದೆ ದಾರ್ವಿ ವರ ಮಧುಕ ಮಂಭಸಿ ನಾಲಿಕೇರೆ ಪಕ್ವ ಅಷ್ಟಭಾಗ ಪರಿಶಿಷ್ಟ ರಸಂ ಸಾಂದ್ರಂ ವಿಪಚ್ಯ ಶಶಿ ಸೈಂಧವ ಮಾಕ್ಷಿಕಾಡ್ಯಂ ಯುಂಜಾತ್ ವ್ರಣಾರ್ಮ ತಿಮಿರಾದಿಷು ಪಿತ್ತಜೇಶು ದಾರು ಹರಿದ್ರ ತ್ರಿಫಲ ಮತ್ತು ಜ್ಯೇಷ್ಠ ಮಧುವನ್ನು 16 ಬಾರಿ ತೆಂಗಿನ ನೀರಿನಲ್ಲಿ ಬೇಯಿಸಿ ಕುದಿಸಿ 8ನೇ ಭಾಗಕ್ಕೆ ಇಳಿಸಿ ಫಿಲ್ಟರ್ ಮಾಡಲಾಗುತ್ತದೆ ಇದನ್ನು ಮತ್ತೆ ಅರೆ ಘನ ಸ್ಥಿತಿಗೆ ತರಲಾಗುತ್ತದೆ ನಂತರ ಕರ್ಪೂರ ಸೈಂಧವ ಲವಣ ಮತ್ತು ಜೇನುತುಪ್ಪವನ್ನು ಸೇರಿಸಿ ಚೆನ್ನಾಗಿ ಅರೆಯಲಾಗುತ್ತದೆ ಈ ವಿಧಾನದಲ್ಲಿ ಎಳನೀರು ಕುಳಂಬುವನ್ನು ತಯಾರಿಸಲಾಗುತ್ತದೆ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಆಯುರ್ವೇದದ ಕುರಿತು ಇನ್ನಷ್ಟು ತಿಳಿದುಕೊಳ್ಳಲು ದಯವಿಟ್ಟು easyayurveda.com ಗೆ ಭೇಟಿ ನೀಡಿ